ಅಸಲಿ ಖಂಡಿತ ಡಾಕ್ಟರ್ ಎಂಸಿ ಸುಧಾಕರ್ ಗೆಲುವು ಆಗುತ್ತೆ ಸರ್ 20000 30000 ಓಟಿನ ಗೆಲುವು ಸಾಧ್ಯತೆ 99% ಇದೆ ಸರ್ ಸಂಖ್ಯೆದವರೆಲ್ಲ ಓಟ್ ಹಾಕ್ತಾರೆ ಸರ್ ಸಿಎಂ ಸಿದ್ದರಾಮಯ್ಯ ಆಗಿದ್ರೆ ಒಳ್ಳೆಯದು ಸರ್ ಮೋದಿ ಅದೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ ಮಿತ್ರೋ ಭಾಯಿಯೋ ಅಂತ ಹೇಳ್ತಾರೆ ಮಾಡಿದೇನಿಲ್ಲ ಜನರ ಮೇಲೆ ಗೂಬೆ ಗುಳಿಸ್ಬಿಟ್ಟಿದ್ದಾರೆ 99% ಅಲ್ಲ 101% ಸುಧಾಕರ್ ಎಂಎಲ್ ಆಗಿದ್ರೆ ಸುಖವಾಗಿ ನಮಗೆ ವರ್ಕ್ ಆಗುತ್ತೆ ಕಾಂಗ್ರೆಸ್ ಬಂದ್ರೆ ತುಂಬಾ ಒಳ್ಳೆದು ಕಾಂಗ್ರೆಸ್ ಬಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದ್ರೆ ಎಲ್ಲಾ ಧರ್ಮಕ್ಕೆ ಎಲ್ಲಾ ಜಾತಿಗೆ ನಡೆಸಿಕೊಂಡು ಹೋಗೋದು ಕಾಂಗ್ರೆಸ್ ಪಕ್ಷ ಕೈಯಲ್ಲೇ ಎಲ್ಲಾ ಸ್ವರ್ಗ ತೋರಿಸ್ತಾರೆ ಏನು ಸ್ವರ್ಗ ನೋಡ್ಕೊಂಡ್ರಪ್ಪ ಅಂತ ಹೇಳ್ತಾರೆ ಜೈ ಮೋದಿ ಜೀ ಜುಮನ ಅಂತ ಮೋದಿ ಇಲ್ಲ ಮೋದಿ ಹಟ್ಟೋ ಜೈ ಬಚ್ಚೋ ಅಂತ ಹೇಳ್ತಾರೆ ನಾವು ಜೇಕರ ಪುಷ್ಟಿ ಸರ್ ನಮಗೆ ಸುಧಾಕರನ್ ಬಿಟ್ರೆ ಯಾರವರು ಯಾರು ಇಲ್ಲಿ ಅಭಿವೃದ್ಧಿ ಮಾಡಿಲ್ಲ ಮತ ಹಾಕ್ತೀನಿ ಇಂಪಾರ್ಟೆಂಟ್ ಇಲ್ಲ ಸುಧಾಕರ್ ಇಂಪಾರ್ಟೆಂಟ್ 10 ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಕೈವಾರ ಕ್ಷೇತ್ರದಲ್ಲಿ ಎರಡು ಬಾರಿ ದುಡ್ಡು ತಕೊಂಡೇ ಓಟ್ ಹಾಕಿರೋದು ಇವರು ದುಡ್ಡು ಕೊಡಲ್ಲ ಇವರು ಓಟ್ ಹಾಕಲ್ಲ ದುಡ್ಡು ಯಾರು ಕೊಡ್ತಾರೋ ಅವ್ರು ಓಟ್ ಹಾಕ್ತಾರೆ ಮತ್ತೆ ಯಾವ ಇದ್ರದಿಂದನೋ ರೋಡ್ ಹಾಕಿಲ್ಲ ನಮಗೆ ಒಳ್ಳೆ ಟೈಮ್ ನೀರು ಕೊಟ್ಟಿಲ್ಲ ಅದೆಲ್ಲ 100% ಸರಿ ಹೋಗ್ತದೆ ವರ್ಕರ್ಸ್ ಅವರು ಬಿಜೆಪಿ ಸರ್ಕಾರದಿಂದ ನಮಗೆ ಏನು ಅನುಕೂಲ ಏನು ಆಗಲಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಆಗಿರೋ ಅಭಿವೃದ್ಧಿಗಳು ಯಾರು ಮಾಡಿಲ್ಲ ಇನ್ನು ಮಾಡೋದು ಇಲ್ಲ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿಪಿ ಶುಗರ್ ಎಲ್ಲಾನು ಕಂಟ್ರೋಲ್ ಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ನಾವಾಗಲೇ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡ್ತಿದ್ವಿ ಕೈವಾರ ಕ್ರಾಸ್ನಲ್ಲಿ ಕೆಲವೊಂದಿಷ್ಟು ಮಂದಿಯನ್ನು ಮಾತಾಡಿದ್ವಿ ಈಗ ಸ್ವತಃ ಕೈವಾರದಲ್ಲಿದ್ವಿ ಸೊ ಅಮರನಾರಾಯಣ ಸ್ವಾಮಿ ಸನ್ನಿಧಿಯ ಮುಂದೆ ನಾವಿದ್ದೀವಿ ಈಗ ಸೊ ಬನ್ನಿ ಜನ ಇಲ್ಲಿದ್ದಾರೆ ಮಾತಾಡ್ಸೋಣ ಯಾರು ಏನು ಹೇಳ್ತಾರೆ ಯಾವ ಪಕ್ಷದ ಬಲ ಹೇಗಿದೆ ಸೊ ಜನರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಎಸ್ ನಿಮ್ಮ ಹೆಸರು ನಮ್ಮ ಹೆಸರು ಮೊಹಮ್ಮದ್ ಮುತಾಹಿ ಪಾಷಾ ಸರ್ ಯಾವರು ಕೈವಾರ ಸರ್ ಗ್ರಾಮ ಗ್ರಾಮಾಂತರ ಚಿಂತಾಮಣಿ ಎಲೆಕ್ಷನ್ ಗೆ ಈ 9 ತಿಂಗಳು ಇದೆ ಓವರ್ ಆಲ್ ಅಸೆಂಬ್ಲಿ ಎಲೆಕ್ಷನ್ ಗೆ ಹೌದು ಹೌದು ಕುಮಾರ್ ಸಮರ್ ಬಂದೋದ್ರು ಪಂಚರತ್ನ ರಥಯಾತ್ರೆ ಮೂಲಕ ಹೌದು ಹೌದು ಸೋ ಚಿಂತಾಮಣಿಯ ಚುನಾವಣೆ ಬಗ್ಗೆ ಹೇಳ್ತೀರಾ ಸರ್ ಈ ಸಲಿ ಖಂಡಿತ ಡಾಕ್ಟರ್ ಎಂಸಿ ಸುಧಾಕರ್ ಗೆಲುವು ಆಗುತ್ತೆ ಸರ್ ಅವರದು ಖಂಡಿತ ಸುಧಾಕರ್ ವರ್ಸಸ್ ಕೃಷ್ಣಾರೆಡ್ಡಿ ಹೌದು ಹೌದು 10 ವರ್ಷಗಳಿಂದ ಎಂಎಲ್ ಆಗಿದ್ದಾರೆ ಅವರು ಮಾಜಿ ಎಂಎಲ್ಎ ಸರ್ ಅವರು ಮುಂಚೆನಾಗಿದ್ರು ಇವಾಗ ಪ್ರೆಸೆಂಟ್ ತಿರುಗ ಆಗೋ ಚಾನ್ಸಸ್ ಇದೆ 20000 30000 ಓಟಿಂದ ಗೆಲುವು ಸಾಧ್ಯತೆ 99% ಇದೆ ಸರ್ ಯಾರು ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೌದು ಸರ್ 2013 ಮತ್ತೆ 18 ರಲ್ಲಿ ಸೋತಿದ್ರು ಅವರು ಒಂದಸಲ 2000 ಓಟಿಂದ ಸೋತಿದ್ರು ಮತ್ತೆ ಒಂದಸಲ 4000 ಮತಗಳಂತಿ ಸೋತಿದ್ರು ಹೌದು ಸರ್ ಕಾಂಗ್ರೆಸ್ ಬಂದಿದ್ದಾರೆ ಮತ್ತೆ ಹೌದು 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 ನಿಜ ಬಂದಿದೆ ಇವೆಲ್ಲ ಕಾಂಗ್ರೆಸ್ ಗೆ ಈಗ ಹೌದು ಸರ್ 99% ಖಂಡಿತ ಆಗುತ್ತೆ ಸರ್ 20000 30000 ಹೆವಿ ಆಗುತ್ತೆ ಸರ್ ಓಟು ಬೆಂಬಲ ಇದೆ ಸರ್ ಜಾಸ್ತಿ ವರ್ಕ್ ಇದೆ ಸರ್ ಎಲ್ಲ ಮಾಡ್ತಾರೆ 10 ವರ್ಷದಿಂದ ಏನೂ ಆಗಿಲ್ಲ ಈ ಸಲ ಅವ್ರು ಬರ್ತಾರಂತ ನಮ್ಗೆ ಖಂಡಿತ ಒಂದು ಆಸೆ ಇದೆ ನಮ್ಮ ಎಂಎಲ್ಎ ಬರಬೇಕು ಕೆಲಸ ಆಗಬೇಕು ಅಂತ ನಮ್ಗೆ ಒಂದು ಆಸೆ ಇದೆ ಸರ್ 10 ವರ್ಷಗಳಿಂದ ಎಂಎಲ್ಎ ಆಗಿದ್ದಾರೆ ಏನು ಮಾಡಿಲ್ವಾ ಅವ್ರು ಮಾಡಿದಾರೆ ಬಿಟ್ಟಿದಾರೆ ನಮ್ಗೆ ಅದಕ್ಕೆ ಇಲ್ಲ ನಮ್ಮ ಎಂಎಲ್ಎ ನಮಗೆ ಖಂಡಿತ ಇರುತ್ತೆ ನಮ್ಮ ಎಂಎಲ್ಎ ಬೆಂಬಲ ನಾವು ಕೊಡ್ತೀರಿ ಈ ಸಲ ಕಾಂಗ್ರೆಸ್ ಬಂದವರೆ ಪಕ್ಕಾ ಹಾಕಿ ಹಾಕ್ತಾರೆ ಅಲ್ಪಸಂಖ್ಯಾತರೆಲ್ಲ ಓಟ್ ಹಾಕ್ತಾರೆ ಸರ್ ಬರೀ ಅಲ್ಪಸಂಖ್ಯಾತರು ಹಾಕಿದ್ರೆ ಸಾಕ ಇಲ್ಲ ಬೇರೆಯವ್ರು ಹಾಕ್ತಾರೆ ಅಂದರೆ ಆಗ್ತಾರೆ ಅಂದರೆ ಪಕ್ಕ ಒಂದು ಕಾನ್ಫಿಡೆಂಟ್ ಇದೆ ಸರ್ ಜೊತೆ ನಮ್ಮ ಡಾಕ್ಟರ್ ಇದು ಜಮೀರ್ ಅಹಮದ್ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಅವರು ಬರ್ತಾರೆ ಅಲ್ಲಿ ಬಂದ್ರೂ ನಮಗೆ ಒಂದು ಶಕ್ತಿ ಬಲ ತುಂಬುತ್ತೆ ಪಕ್ಕ ಆಗುತ್ತೆ ಸರ್ ಸೊ ನಿಮ್ಮ ಪ್ರಕಾರ ಯಾರು ಆಗಬೇಕು ಸಿಎಂ ಸಿಎಂ ಸಿದ್ದರಾಮಯ್ಯ ಆಗಿದ್ರೆ ಒಳ್ಳೆಯದು ಸರ್ ಯಾಕೆ ಸಿದ್ದರಾಮಯ್ಯ ಅವರು ಅನ್ನದಾತ ಕೊಟ್ಟಾರೆ ಶುಭಾಗ್ಯ ಕೊಟ್ಟಾರೆ ಶಾದಿ ಭಾಗ್ಯ ಕೊಟ್ಟಾರೆ ಎಲ್ಲ ಜಾತಿ ಧರ್ಮದಿಗೆ ಒಂದೇ ನೋಡಿಕೊಂಡು ಸರ್ವಜನಕ ಶಾಂತಿಯ ತೋಟ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಖವಾಗಿ ಬಾಳ ಕೆಲಸ ಮಾಡಿದ್ದಾರೆ ಅವರು ಅವರು ಒಳ್ಳೆ ಮನುಷ್ಯ ಸರ್ ಆಗಲಿ ಅವರಿಗೆ ಚೆನ್ನಾಗಿದೆ ರಾಜಕೀಯ ಮಾಡೋಕ್ಕೆ ತುಂಬ ಆಸೆ ಇದೆ ಅವರು ಚೆನ್ನಾಗಿ ಮಾಡಿದ್ದಾರೆ ಸರ್ ಓಕೆ ಮೋದಿ ಬಗ್ಗೆ ಏನು ಹೇಳ್ತೀರಾ ಮೋದಿ ಅದೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ ಮಿತ್ರೋ ಭಾಯಿಯೋ ಅಂತ ಹೇಳ್ತಾರೆ ಮಾಡಿದೇನಿಲ್ಲ 15 ಲಕ್ಷ ಅಕೌಂಟಲ್ಲಿ ಹಾಕಿರ್ತಾರೆ ಅಂತ ಹೇಳಿದ್ರು ಅದೆಲ್ಲ ಸುಳ್ಳು ಜನರ ಮೇಲೆ ಗೂಬೆ ಗುಳಿಸ್ಬಿಟ್ಟಿದ್ದಾರೆ ಜನರು ಗಂಗಾಲಾಗಿದ್ದಾರೆ 1200 ರೂಪಾಯಿ ಗ್ಯಾಸ್ ಸಿಲಿಂಡ್ರ್ ಮಾಡೋರೆ 360 ರೂಪಾಯಿದ್ದು ಸ್ಮೃತಿ ಇರಾಣಿ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಮಾಡೋ ಟೈಮಲ್ಲಿ ಧರಣಿ ಮಾಡಿಬಿಟ್ಲು ಇವಾಗ ಯಾಕೆ ಧರಣಿ ಮಾಡಿಲ್ಲ ಇವಾಗ ಯಾಕೆ ಧರಣಿ ಮಾಡಿಲ್ಲ ಇವಾಗ ಅಧಿಕಾರ ಅವ್ರದ್ದಿರೋದಲ್ಲ ಸರ್ 1200 ರೂಪಾಯಿ ಅಂದರೆ ಬಡವ್ರು ಹೆಂಗೆ ಮಾಡಬೇಕು 500 ರೂಪಾಯಿ ಸಂಪಾದನೆ ಮಾಡೋನು ಸಿಲಿಂಡ್ರ್ ಹೆಂಗೆ ಎತ್ಕೊಂಡು ಅವ್ನು ಮಾಡಬೇಕು ನೀವು ಮೀಡಿಯಾದವರು ಸ್ವಲ್ಪ ಅದ್ರ ಮೇಲೆ ಗಮನ ತಗೊಂಡು ಒಳ್ಳೆ ತೋರಿಸ್ಬೇಕು ಅಷ್ಟೇ ಸರ್ ಮತ್ತು ಏನೇ ನಮ್ಮ ದೇಶ ಸುಖವಾಗಿ ಬಾಳ್ಬೇಕು ಎಲ್ಲ ಸುಖವಾಗಿರಬೇಕು ಎಲ್ಲ ಜಾತಿ ಧರ್ಮದಿಂದ ಎಲ್ಲ ಸುಖವಾಗಿದ್ದು ಸುಖವಾಗಿ ಅಣ್ಣ ತಮ್ಮದ್ರ ಬಾದ್ರೆ ಅದೇ ನಮ್ಮ ಭಾರತ ದೇಶ ಅನ್ನೋ ನಾವು ಒಂದು ಇತಿಹಾಸ ಇದೆ ಸರ್ ಓಕೆ ಸುಧಾಕರ್ ಬಂದರೆ ಏನು ಚಿಂತಾಮಣಿಯಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ 99% ಅಲ್ಲ 101% ಸುಧಾಕರ್ ಎಂಎಲ್ ಆಗಿದ್ರೆ ಸುಖವಾಗಿ ನಮಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಚಿಂತನೆ ಇಲ್ಲ ಅದ್ರ ಬಗ್ಗೆ ಕೇಳೋಂಗೇ ಇಲ್ಲ ಸರ್ ಅವರು
ಇಂಡಿಪೆಂಡೆಂಟ್ಲಿ ಗೆಲ್ದ್ರೂ ನಮ್ಮ ಕರ್ನಾಟಕದಲ್ಲಿ ಇಂಡಿಪೆಂಡೆಂಟ್ ಗೆಲ್ಕೊಂಡು ಹೈಯೆಸ್ಟ್ ವೋಟ್ ತಗೊಂಡಿರೋದು ಅಷ್ಟೇ ಅವರು ಯಾರು ಪಾರ್ಟಿದಿಂದ ಇಲ್ಲ ಅದಕ್ಕೂ ಅಷ್ಟು ಬೆಂಬಲ ಕೊಟ್ಟಿದ್ದಾರೆ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೂ 20 ಇಲ್ಲ 30,000 ದಿಂದ ಖಂಡಿತ ಖಂಡಿತ ಅವರು ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪಕ್ಕ ಬರೇ ಬರ್ತಾರೆ ಸರ್ ಓಕೆ ಸೋ ಈಗ ನಿಮ್ಮ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ರೋಡ್ ಸಮಸ್ಯೆ ಎಲ್ಲ ಜಾಸ್ತಿ ಇತ್ತು ಮೊದಲು ಈಗ ಕಡಿಮೆ ಆಗಿದೆ ಅದತರ ಇದೆಯಾ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂದ್ರೆ ನಮ್ಮ ಎಂಎಲ್ಎ ಬಂದ್ರೆ ನಮಗೆ ಸುಖ ಇರುತ್ತೆ ಚೆನ್ನಾಗಿ ಮಾಡ್ತಾರೆ ಅಂತ ಕಾನ್ಫಿಡೆಂಟ್ ಸರ್ ಯಾರ ಬಗ್ಗೆ ನಾವು ಹೇಳಕ್ಕೆ ತಪ್ಪು ತಿಳ್ಕೊಂಡ ನಾನು ಬೇಡ ಇವಾಗ ನಮ್ಮ ಎಂಎಲ್ಎ ಬಂದ್ರೆ ನಮಗೆ ಮಾಡ್ತಾರ ಅಂತ ಒಂದು ಕಾನ್ಫಿಡೆಂಟ್ ಇವಾಗ ನಿಮಗೆ ಗೊತ್ತಿರುತ್ತೆ ಅದು ರೋಡ್ ಎಲ್ಲ ನೋಡಿ ಬಂದಿರ್ತಲ್ಲ ನೀವು ಸರ್ವೆ ಮಾಡಿರ್ತಲ್ಲ ಅದು ನಾವು ಹೇಳಕ್ಕೆ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಾಗುತ್ತೆ ನಮ್ಮ ಕೈವಾರ ಗ್ರಾಮ ಹೆಂಗಿದೆ ಚೆನ್ನಾಗಿದೆಯಾ ಹೆಂಗೆ ಕೆಟ್ಟಿದೆಯಾ ರೋಡ್ ಕೆಟ್ಟೋಗಿದೆಯಾ ಗೊತ್ತಾಗುತ್ತಲ್ಲ ನಿಮಗೆ ಮೇಲೆ ನೋಡಿದ್ರಲ್ಲ ಲೈಟ್ ಇರೋದೋ ಇಲ್ಲ ನಿಮಗೆ ಗೊತ್ತಾಗುತ್ತೆ ಅದು ನಾನು ಹೇಳೋದು ಯಾಕಂದ್ರೆ ತಪ್ಪು ಅದ್ರ ಮೇಲೆ ಇವ್ರ ಮೇಲೆ ಹೇಳ್ದಂಗೆ ಅವ್ರ ಮೇಲೆ ಇದ್ದಂಗೆ ಅದು ಆಗುತ್ತೆ ಅಷ್ಟೇ ಸರ್ ರಾಜ್ಯದಲ್ಲಿ ಯಾವ ಸರ್ಕಾರ ಬರಬೇಕು ನಿಮಗೆ ಕಾಂಗ್ರೆಸ್ ಬಂದ್ರೆ ತುಂಬಾ ಒಳ್ಳೆದು ಕಾಂಗ್ರೆಸ್ ಬಂದ್ರೆ ಸರ್ವ ಜನಾಂಗದ ಶಾಂತಿಯ ತೋತ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದ್ರೆ ಎಲ್ಲ ಧರ್ಮಕ್ಕೆ ಎಲ್ಲ ಜಾತಿಗೆ ನಡೆಸಿಕೊಂಡು ಹೋಗೋದು ಕಾಂಗ್ರೆಸ್ ಪಕ್ಷ ಅದು ನಮ್ಮ ಸ್ವಾತಂತ್ರ್ಯ ತಗೊಂಡು ಬಂದಿದ್ದು ಕಾಂಗ್ರೆಸ್ ಪಕ್ಷನೇ ಇವಾಗ ಅವರು ಹೇಳ್ತಾರೆ ಹಂಗ್ ಮಾಡಿ ಹಿಂಗ್ ಮಾಡಿ ಅಂದ್ರೆ ಸುಮ್ಮನೆ ಜಾತಿ ಧರ್ಮದಲ್ಲಿ ಗಿಲ್ಲ ಮಾಡಿಸ್ಬಿಟ್ಟು ಓಟ್ ಕೇಳ್ಕೊಂಡು ಮಾಡ್ತಾರೆ ಅಷ್ಟೇ ಅದಕ್ಕೆ ಕಾಂಗ್ರೆಸ್ ಇದ್ರೆ ಸರ್ವಜನಕ ಶಾಂತಿಯ ತೋಟ ಅಂದ್ರೆ ಎಲ್ಲ ಧರ್ಮಕ್ಕೆ ಒಂದು ಎಲ್ಲ ನಿಯತ್ ಕೊಡ್ತಾರೆ ಇವಾಗ ಸಿದ್ದರಾಮಯ್ಯ ಮಾಡ್ರು ಸಿಎಂ 5 ವರ್ಷ ಯಾರು ಏನು ಮಾಡೋಕಾಗಿಲ್ಲ ಏನು ಒಂದು ಕೇಸ್ ಇಲ್ಲಲ್ಲ ಅವ್ರ ಮೇಲೆ ಅಂತ ಸಿಎಂ ಇದ್ರೆ ಒಳ್ಳೇದಲ್ಲ ಸರ್ ಯಾವ ಧರ್ಮ ಇದ್ರೆ ಏನು ಯಾವ ಕ್ಯಾಸ್ಟ್ ಇದ್ರೆ ಏನು ಒಳ್ಳೇದು ಮಾಡಿದ್ರೆ ಒಳ್ಳೇರಲ್ಲ ಜನರಿಗೆ ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ ಸಿದ್ದರಾಮಯ್ಯ ಬಂದ್ರೆ ಶೂ ಬ್ಯಾಗ ಕೊಟ್ಟರು ಅನ್ನ ಬ್ಯಾಗ ಕೊಟ್ಟರು ಶಾದಿ ಬ್ಯಾಗ ಕೊಟ್ಟರು ಎಲ್ಲ ಒಂದು 160 ಮಾತು ಕೊಟ್ಟಿದ್ರು 160 ಮಾತು ಮುಗಿಸಿದ್ದಾರೆ ಅವರು ಅರ್ಥ ಈ ಸಲ ಅವರು ಬಂದಿದ್ರೆ ಖಂಡಿತ 10 ಕೆಜಿ ಅಕ್ಕಿ ತಲೆಗೆ 10 ಕೆಜಿ ಕೊಡ್ತಾರೆ ಅಂತ ಹೇಳೋರೆ ಖಂಡಿತ ಕೊಡ್ತಾರೆ ಅಂತ ನನಗೆ ಕಾನ್ಫಿಡೆಂಟ್ ಇದೆ ಸರ್ ಬಿಜೆಪಿ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ಬಿಜೆಪಿ ಬಜೆ ಸಾಲ್ ಹೇಳ್ತಾರಲ್ಲ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾರೆ ಈ ಸ್ವರ್ಗ ತೋರಿಸ್ತಾರೆ ಕೈಯಲ್ಲೇ ಎಲ್ಲ ಸ್ವರ್ಗ ತೋರಿಸ್ತಾರೆ ಏನು ಸ್ವರ್ಗ ನೋಡ್ಕೊಂಡ್ರಪ್ಪ ಅಂತ ಹೇಳ್ತಾರೆ ಯಾಕಪ್ಪ 15 ಲಕ್ಷ ಹಾಕಿಲ್ಲ ಅವ್ರ ಇದು ಮೋದಿ ಇದ್ರಲ್ಲ ಯಾಕೆ ಹಾಕಿಲ್ಲ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು 15 ಲಕ್ಷ ಸ್ಕಾಲರ್ಶಿಪ್ ಕೊಡ್ತೀರಾ ಅಂತ ಹೇಳಿದ್ರು ಇದು ಕೊಟ್ಟಿಲ್ಲ ಏನು ಮಾಡಿಲ್ಲ ಸರ್ ಸುಮ್ಮನೆ ಜನರಿಗೆ ಒಂದು ಗೂಬೆ ಕುಳಿಸ್ಬಿಟ್ಟು ಮಾಡ್ತಾ ಇದ್ದಾರೆ ಎಲ್ಲ ಯೂತ್ ಹುಡುಗರಿಗೆ ಏನು ಮಾಡ್ತಾರೆ ಅಂತ ಕರ್ಕೊಂತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತಾರೆ ಅವರು ಜೈ ಮೋದಿ ಅಂತಾರೆ ಇವಾಗ ಮೋದಿ ಅಲ್ಲ ಮೋದಿ ಹಟೋ ದೇಶ ಬಚಾವ್ ಅಂತ ಇವಾಗ ಆದರೆ ನಾವು ಜೇಕರ ಹಾಕ್ಬಿಡ್ತೀವಿ ಸರ್ ನಮ್ಮ ಹೆಸರು ತಬರೇಜ್ ಅಂತ ಕೈವಾರ ಸುಧಾಕರ್ ನಮ್ಗೆ ಅವರೇ ನಾಯಕ ಅವರೇ ಆಗಿದ್ದಾರೆ ಹೌದು ಖಂಡಿತ ಎಲ್ಲಿ ಮಾಡಿದ್ದಾರೆ ಸರ್ ನಮ್ಮ ಅಭಿವೃದ್ಧಿ ನಮ್ಗೆ ಸುಧಾಕರ್ನ ಬಿಟ್ಟರೆ ಬೇರೆಯವರು ಯಾರು ಇಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅವ್ರು ಮಾಡಿರೋ ಅಭಿವೃದ್ಧಿ ಆಗಿರೋದು ಕೈವಾರ ಕ್ಷೇತ್ರದಲ್ಲಿ ನಮ್ಮ ಪುಣ್ಯ ಕ್ಷೇತ್ರ ಇದು ಕೈವಾರ ಕೆರೆಗೆ ಇದು ಮಾಡಿದ್ರು ಯಾರೋ ಕಾಂಪೌಂಡ್ ಇದು ಜಲರ ಎಲ್ಲ ಮಾಡಿಸಿ ಇದು ಮಾಡಿದ್ರು ಅವ್ರು ಬಿಟ್ಟರೆ ಮಾಡಿರೋ ಕೆಲಸ ಇನ್ನು ಯಾರು ಯಾರು ಮಾಡಿಸಿಲ್ಲ ನಮ್ಮ ಸುಧಾಕರಣ್ಣ ಮಾಡಿಸಿರೋದಿಲ್ಲ ನಾವು ಇರೋದು ಅದೇ ಪಕ್ಷದಲ್ಲಿನ ಇವಾಗ ಇರೋದು ಅವರು ಯಾವ ಪಕ್ಷಕ್ಕೆ ಹಾಕೋ ಅಂತ ಮತ ಮಾಡ್ತಾರೆ ಆ ಪಕ್ಷಕ್ಕೆ ನಾವು ಮತ ಮಾಡ್ತೀವಿ ಮತ ಹಾಕ್ತೀವಿ ಇಂಪಾರ್ಟೆಂಟ್ ಇಲ್ಲ ಸುಧಾಕರ್ ಇಂಪಾರ್ಟೆಂಟ್ ನಮಗೆ ಸುಧಾಕರ್ ಅವರು ಎಲೆಕ್ಷನ್ ಟೈಮ್ ಬರ್ತಾರೆ ಸಿಗೋಲ್ಲ ಕೈಗೆ ಅಂತ ಆರೋಪ ಯಾ ಯಾರು ಹೇಳಿದ್ರು ಸುಳ್ಳು ಸುಳ್ಳು ಪ್ರಚಾರ ಇದೆ ಹೇಳೋಣ ಸ್ವಂತ ಸರ್ ನಮ್ಮೂರಲ್ಲಿ ನಮ್ಮ ಇಲ್ಲಿ ಇಟ್ಕೊಂಡು ಬೇರೆ ದೇವಸ್ಥಾನಕ್ಕೆ ಹೋಗುತ್ತೇನು ಸರ್ ನಮ್ಮ ತಾಲೂಕಲ್ಲಿ ಇರೋದು ದೇವಸ್ಥಾನ ಬಿಟ್ಬಿಟ್ಟು ಯಾವುದೋ ಬೇರೆ ತಾಲೂಕು ಅವ್ರನ್ನ ಬಂದ್ಬಿಟ್ಟು ಇಲ್ಲಿ ಇದು ಮಾಡಿಬಿಟ್ಟವ್ರೆ ಏನು ಅಭಿವೃದ್ಧಿ ಆಗಿದೆ ಹೇಳಿ ನಮ್ಮ ತಾಲೂಕಲ್ಲಿ ಸುಧಾಕರ್ ಮಾಡಿರೋ ತಾಲೂಕು ಬಿಟ್ಟು ಇನ್ನು ಬೇರೆ ಯಾರು ಮಾಡಿಲ್ಲ ಏನಾಗಿಲ್ಲ ಸರ್ ಏನು ನಡೀತಿಲ್ಲ ಅದೇ ಬೇರೆ ಅಭಿವೃದ್ಧಿ ಬೇರೆ ಏನಿಲ್ಲ 10 ವರ್ಷದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಕೈವಾರ ಕ್ಷೇತ್ರದಲ್ಲಿ ಚಿಂತಾಮಣಿ ಕ್ಷೇತ್ರದಲ್ಲಿ ಅವ್ರನ್ನ ಬಿಟ್ಟು ಬೇರೆ ಅಭಿವೃದ್ಧಿ ಕೆಲಸಗಳಂತದ್ದು ಏನೂ ಆಗಿಲ್ಲ ಹತ್ತು ವರ್ಷದ ಹಿಂದ್ಗಡೆ ಸುಧಾಕರ್ ಅವರು ಏನು ಮಾಡಿದ್ರು ಅದನ್ನು ಬಿಟ್ಟರೆ ಬೇರೆ ಅಭಿವೃದ್ಧಿ ಕೆಲಸಗಳಾಗೇ ಇಲ್ಲ 5 ವರ್ಷಕ್ಕೊಂದ್ಸಲ ಬರ್ತಾರೆ ಹಣ ಕೊಡ್ತಾರೆ ಓಟ್ ಹಾಕ್ಸ್ಕೊತಾರೆ ಮತ್ತೆ ಬೆಂಗಳೂರು ಕಡೆ ಚಲೋ ಈಗ ಕೃಷ್ಣಾರೆಡ್ಡಿ ಅವರು ಅದೇ ಅವ್ರ ಸ್ವಂತ ಮನೆ ಚಿಂತಾಮಣಿಯಲ್ಲಿರೋದು ಹುಟ್ಟು ಬೆಳೆದಿರೋಂಥ ಊರು ಚಿಂತಾಮಣಿ ಅವ್ರಿಲ್ಲೇ ಇರೋದು ಅವ್ರಿಲ್ಲಿಂದನೇ ಬಂದು ಇಲ್ಲಿ ನಮಗೆ ದುಡ್ಡು ಕೊಟ್ಟು ಮತ ಹಾಕ್ಸ್ಕೊಂಡು 5 ವರ್ಷಕ್ಕೊಂದ್ಸಲ ಓಟ್ ಹಾಕ್ತಾರೆ ಅಷ್ಟಮ್ ಇಲ್ಲಿ ಇಲ್ಲಿ ಬಂದಿರೋವರೇ ಇಲ್ಲ ಎರಡು ಬಾರಿ ದುಡ್ಡು ತಗೊಂಡೆ ಓಟ್ ಹಾಕಿರೋದು ಇವ್ರು ದುಡ್ಡು ಕೊಡಲ್ಲ ಇವ್ರಿಗೆ ಓಟ್ ಹಾಕಲ್ಲ ದುಡ್ಡು ಯಾರು ಕೊಡ್ತಾರೆ ಅವ್ರಿಗೆ ಓಟ್ ಹಾಕ್ತಾರೆ ಮತ ಕೊಡೋದು ಎಲ್ಲಾರು ಇವಾಗ ಇಂಡಸ್ಟ್ರಿಯಲ್ ರೋಡ್ ಯಾವ್ದು ರೋಡ್ ಹಾಕಿರೋದು ಯಾರೋ ಇಂಡಸ್ಟ್ರಿಯಲ್ ಅವ್ರು ಹಾಕಿರೋದು ಯಾರು ನಾಯಕರು ಹಾಕ್ಸಿಲ್ಲ ಅದು ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿಗಳವರು ಅವ್ರು ರೋಡ್ ಹಾಕ್ಸಿರೋದು ಅವ್ರು ದುಡ್ಡು ಕೊಡ್ಲಿ ಕೊಡ್ತಾ ಹೋಗ್ಲೇ ನಮ್ಮ ಸುಧಾಕರಣ್ಗೆ ನಾವು ಮತ ಕೊಡ್ತೀವಿ ಅಷ್ಟೇ ಬೇರೆ ಏನಿಲ್ಲ ಅವರು ಅಭಿಧಿ ಅಂದರೆ ಸುಧಾಕರ್ ರೆಡ್ಡಿಗೆ ಅವರು ಸುಧಾಕರ್ ರೆಡ್ಡಿಯವರು ಮಾಜಿ ಎಮ್ ಎಲ್ ಎವರು ಅವ್ರ ತಂದೆ ಅವ್ರ ತಾತಾಯಿಂದ ಕಲೆಯಿಂದ ಈ ತಾಲೂಕಿನಲ್ಲಿ ಚೆನ್ನಾಗಿ ನಡೆದಿದೆ ಕೆಲಸಗಳೆಲ್ಲ ಈ 10 ವರ್ಷದಿಂದ ಅಭಿಧಿನಿಲ್ಲ ಎಲ್ಲ ಸಣಿ ಇಲ್ಲ ಏನಿಲ್ಲ ಅವ್ರು ಬಂದರೆ ಎಲ್ಲ
ನಮ್ಮ ಸುಧಾಕರ್ ಅವರು ಕೆಲಸ ಆಗುತ್ತೆ ಅವರು ಮಾಡಿದ ಕೆಲಸಗಳು ಎಲ್ಲ ಇನ್ನ ಕಣ್ಣಿಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಅವರು ನಿದ್ದೆ ಮಾಡೋದು ಬಿಡಿ ಯಾಕಂದ್ರೆ ಕೆಲಸ ಮಾಡಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ನಮ್ಮ ಕನ್ನಡದಲ್ಲಿ ಅವರು ಅಂತ ನಾಯಕರು ನಮಗೆ ಚಿಕ್ಕಲ್ಲ ಅಂತ ನಾಯಕರು ಅವರು ಮಾಜಿ ನಾಯಕರು अभिवृद्धि आगे हत्या हिंदे ऐन अभिवृद्धि अद्वे एम एल आगे एस्ट अभिवृद्धि आगे अस्े और ना उल्दी केस पूर्त पूर्ति इडी क्षेत्र में सतार्थी चिंतामणि क्षेत्र कड़े सिटी होता क्रासलूलिए मिक्स्ड ओपिनियन ऐनो कृष्णा रेड्डी चेना मासद्ध मासी अंतर रोड रोड चेना चेना सो नि कड़े रोड चेना व्यवस्था सर यह हत्या अंतु इंडस्ट्री अंतु रेडिया आ कारण के मन कुमार स्वामी कईवर क्षेत्र बर अंत कहोगी इंडस्ट्री केड़ी बेरो सलह कोड हाकसीदे मत यू रोड हाकिल नमें वे टेम को समस्या नम रैतर बेद करेन्टु मत रोड अद्वे बेरे नावेन केल्ती अवेल 100% सरी होता है वर्कर्स बेरे वर्कर सिद्दरामय्य बीजेपी सरकार नमगेन अनुकूल ऐनू आगे ऐन आगे ऐन बोमायरुग इना पदवे वसदा बंद वसदा स्वल्प स्वल्प मतरे नावे आदू अब यद पूर्त आगे नड़िया विरोध पक्ष 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 सूम्न सिद्दरामय्यनवरे सी एम सर मोदी और सेंट्रल नमें ना राज्य बैंक मतलब राज्यदेवे आगे इशे राज्य नम राज्य मुख्यमंत्री नम्बे यार बे राज्य सिद्दराम मुख्यमंत्री आगे सिद्दराम आगे अभिवृद्धि यारू इन और शादी भाग्य सिरे भाग्य खुशी भाग्य रईत भाग्यू तीरसार अंतर आगे मुख्यमंत्री बेरवे बंदे जाति धर्म अद्वीट ही बीड़ता ಸಿದ್ದರಾಮಯ್ಯ ಟೈಮ್ ನಲ್ಲಿ ಯಾದನ ಜಾತಿ ಧರ್ಮ ಯಾದನ ಹೆಕ್ಕಿದ್ರವರ ಯಾದ ಮಾಡಿಲ್ಲಲ್ಲ ಅಂತ ಆಗಬೇಕು ಮುಖ್ಯಮಂತ್ರಿ ಅಂತ ನಾವು ಕೋರ್ಕೊಂಡಿದ್ದಷ್ಟೇ।